ಇವತ್ತು ನಾನು ಅಡಕೆ ಪಟ್ಟೆಯಿಂದ ಬುಟ್ಟಿ ಮಾಡೋದನ್ನ ಹೇಳ್ಕೊಡ್ತೀನಿ ಅಡಕೆ ಪಟ್ಟೆಯಿಂದ ಊಟ ತಟ್ಟೆ ಮಾಡ್ತಾರೆ ಮತ್ತೆ ದೊನ್ನೆಯನ್ನ ಮಾಡ್ತಾರೆ ನಾನು ಇವತ್ತು ಕ್ರಿಯೇಟಿವಿಟಿ ಆಗಿ ಒಂದು ಬುಟ್ಟಿಯನ್ನ ಮಾಡಿ ತೋರಿಸ್ತೀನಿ ಅಡಕೆ ಪಟ್ಟೆಯಿಂದ ಬುಟ್ಟಿ ತಯಾರು ಮಾಡಲು ಬೇಕಾದ ಸಾಮಗ್ರಿಗಳು ಅಡಕೆ ಪಟ್ಟೆ ಮತ್ತು ಕಟ್ಟರ್ ಮೊದಲಿಗೆ ಈ ಅಡಕೆ ಪಟ್ಟೆಯನ್ನು ತಗೊಂಡು ಹಿಂಭಾಗಕ್ಕೆ ತಿರುಗಿಸಿ ಈ ಅಡಕೆ ಪಟ್ಟೆಯಲ್ಲಿ ಈ ತರ ಹಿಂಗೆ ತರ ಲೇಸ್ ಬರುತ್ತೆ ಅದನ್ನ ನಿಧಾನಕ್ಕೆ ಹಿಂಗ್ ತಕ್ಕೊಂಡು ಈ ತರ ಮೇಲಕ್ಕೆ ಹಿಂಗ್ ಪ್ರೆಸ್ ಮಾಡ್ಕೊಂಡು ಹಿಂಗ್ ನಿಧಾನಕ್ಕೆ ಹಿಂಗ್ ಎತ್ತಿದ್ರೆ ಈ ತರ ಪಟ್ಟೆ ಪಟ್ಟೆದು ಎರಡೆರಡೆ ಎಳೆಯಾಗಿ ಬರುತ್ತೆ ದೊಡ್ಡದಾಗಿ ಅದನ್ನ ನಿಧಾನಕ್ಕೆ ಕೀಳಬೇಕು ಇಲ್ಲದಿದ್ರೆ ಕಟ್ಟಾಗಿ ಬಿಡುತ್ತೆ ಆಗುತ್ತೆ ಒಂದು ಬುಟ್ಟಿ ಮಾಡೋದಕ್ಕೆ ಎರಡು ಅಡಕೆ ಪಟ್ಟೆ ಬೇಕಾಗುತ್ತೆ ಈ ತರ ಒಂದು 20 ಮಾಡ್ಕೋಬೇಕಾಗುತ್ತೆ ಒಂದು ಬುಟ್ಟಿಗೆ ಇದರಲ್ಲಿ ಒಂದು 10 ನ ಹಾಗೆ ಇಟ್ಕೊಂಡು ಇನ್ನು ಮಿಕ್ಕಿದ ಇನ್ನು ಉಳಿದಿರೋನೆಲ್ಲ ಪುಟ್ ಪುಟ್ ಪೀಸ್ಗಳಾಗಿ ಎಣಿಯೋದಕ್ಕೆ ಮಾಡ್ಕೋಬೇಕು ತುಂಬ ದೊಡ್ಡದು ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಎಣಿಯೋದಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಪುಟ್ ಪುಟ್ಟಾಗಿ ಮಾಡ್ಕೊಂಡ್ರೆ ಬೇಗ ಬೇಗ ಎಣಿಬೋದು ಮತ್ತೆ ಚೆನ್ನಾಗಿ ಕಾಣುತ್ತೆ ಆಲ್ರೆಡಿ ಅಲ್ಲೇ ನಾನು ಇದನ್ನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದು ಮತ್ತೆ ದೊಡ್ಡದು ಈಗ ಎಣಿಯೋದಕ್ಕೆ ಇಷ್ಟು ತಯಾರಾಗಿರಬೇಕು ಇದು ಹಸಿ ಇದ್ದರೆ ಮಾತ್ರ ಈ ತರ ತೆಗೆಯೋದಕ್ಕಾಗದು ಫುಲ್ ಒಣಗಿರೋದು ಆಗಲ್ಲ ಫುಲ್ ಹಸಿದಾದರೂ ಆಗಲ್ಲ ಒಂದು ಮೀಡಿಯಂ ಆಗಿರಬೇಕು ಎಣೆಯುವ ವಿಧಾನ ಮೊದಲು ಉದ್ದಕ್ಕೆ ಪ್ಲಸ್ ಮಾರ್ಕ್ ತರ ಇಟ್ಕೋಬೇಕು ನಂತರ ಆಪೋಸಿಟ್ ಆಗಿ ಮಧ್ಯ ಮಧ್ಯ ಒಂದೊಂದೇ ಇಟ್ಕೋತಾ ಹೋಗಬೇಕು ಈ ತರ ಇಟ್ಕೊಂಡಿದ್ದು ಒಂದು 7 ಆಗಬೇಕು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲದನ್ನು ಒಂದು ಸ್ವಲ್ಪ ಸ್ವಲ್ಪ ಇತರ ಕೂಡಿಸ್ಕೋಬೇಕು ತುಂಬ ಗ್ಯಾಪ್ ಇರಬಾರ್ದು ಟೈಟಾಗಿ ಇಟ್ಕೊಂಡು ಈ ಚಿಕ್ಕ ಪೀಸ್ಗಳನ್ನ ತಗೊಂಡು ಒಂದರ ಕೆಳಗೆ ಒಂದು ಬರೋ ಥರ ಎಣಿತಾ ಹೋಗಬೇಕು ಫಸ್ಟ್ ಒಂದೇ ಸರಿನೇ ಜಾಸ್ತಿ ಎತ್ತಿಬಿಟ್ರೆ ಅದು ಟೈಟಾಗಿರಲ್ಲ ಫಸ್ಟ್ ಒಂದು ಎರಡು ಸುತ್ತು ಬರೋವರೆಗೂ ನಿಧಾನಕ್ಕೆ ಇದನ್ನು ಸುತ್ತಕೊಂತ ಹೋಗಬೇಕು ತಳನೂ ನೀಟಾಗಿ ಕುತ್ಕೊಳ್ಳುತ್ತೆ ಆಮೇಲೆ ಒಂದು ರೌಂಡ್ ಆದ ತಕ್ಷಣ ಇದನ್ನು ಪೀಸ್ ಮಾಡ್ಕೋಬೇಕು ಮತ್ತೆ ಹಾಗೆ ಬಿಟ್ಟು ಇದನ್ನು ಹಿಂಗೆ ಪೀಸ್ ಮಾಡ್ಕೊಂಡ್ರೆ ಒಂದು ರೌಂಡ್ ಮಾತ್ರ ಹಂಗಿರಬೇಕು ಆಮೇಲೆ ಮತ್ತೆ ಮತ್ತೆ ಹಿಂಗೆ ಪೀಸ್ ಮಾಡ್ಕೋತಾ ಜೋಡಿಸ್ಕೊಂಡು ಹೋಗಬೇಕು ಬಿದ್ದರೂದೆಲ್ಲ ಆದರೆ ಚೆನ್ನಾಗಿ ಇರುತ್ತೆ ಅದು ಆದರೆ ಈ ಅಡಕೆ ಪಟ್ಟೆದು ಹಿಂಗೆ ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಈ ಥರ ತಳ ನೀಟಾಗಿ ಕೂರಬೇಕು ಅಂತ ಈ ಥರ ಪೀಸ್ ಮಾಡ್ಕೋಬೇಕು ಮೊದಲೇ ಪೀಸ್ ಮಾಡ್ಕೊಂಡ್ರೆ ಅದು ಆಗಲ್ಲ ಚೆನ್ನಾಗೂ ಬರಲ್ಲ ತಳ ನೆಲಕ್ಕೆ ಕೂರಲ್ಲ ನಾವು ಈ ಥರ ಪೀಸ್ ಮಾಡ್ಕೊಂಡು ಎಣಿಯೋದ್ರಿಂದ ರೌಂಡಿಗೆ ಚೆನ್ನಾಗಿ ಬರುತ್ತೆ ತಳ ಎಲ್ಲ ಗ್ಯಾಪ್ ಬಿಡ್ದಲೇ ಇರೋ ಹಾಗೆ ನಾವು ಇದನ್ನು ಸ್ವಲ್ಪ ಟೈಟಾಗಿ ಎಣಿತಾ ಹೋಗಬೇಕು ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಜೋಡಿಸ್ಕೊಂಡಿರೋ ಎಲ್ಲ ಈ ಪಟ್ಟೆಗಳನ್ನು ಪೀಸ್ ಮಾಡ್ಕೊಳ್ಳಬೇಕು ಇಲ್ಲಾಂದರೆ ಚೆನ್ನಾಗಿರಲ್ಲ ಎಲ್ಲವನ್ನು ಈ ಥರ ಪೀಸ್ ಮಾಡ್ಕೋಬೇಕು ಇನ್ನು ಎಣಿತಾ ಹೋಗಬೇಕು ಇದೇ ಥರ ಫುಲ್ ಬುಟ್ಟಿಯೆಲ್ಲ ಎಣಿತಾ ಬರಬೇಕು ಸ್ವಲ್ಪ ಎಣಿದಂಗೆ ಅದೇ ರೌಂಡ್ ಶೇಪಲ್ಲಿ ಬರುತ್ತೆ ಇದಾದ ನಂತರ ಒಂದು 3 ಸ್ಟೆಪ್ ಕೆಳಗಡೆ ಈ ಥರ ಟೈಟಾಗಿ ಇಟ್ಕೊಂಡು ಎಣ್ದಿದ್ದಾದಮೇಲೆ ನಿಧಾನಕ್ಕೆ ಈ ಥರ ಎತ್ಕೊಂಡು ಈ ಥರ ಬಗ್ಗುತ್ತೆ ಒಂದು ಸ್ವಲ್ಪ ಕೈಯಲ್ಲಿ ಹಿಡ್ಕೊಳ್ಳೋ ಥರ ಗಟ್ಟಿಗಿರಬೇಕು ಆವಾಗ ಹಿಂಗೆ ಎತ್ಕೊಂಡು ಸುತ್ತಲಿಕ್ಕೂ ಹಿಂಗೆ ಎಣಿತಾ ಹೋಗಬೇಕು ಯಾವುದೇ ರೀತಿಯ ದುಡ್ಡು ಖರ್ಚಾಗಲ್ಲ ಮನೆಯಲ್ಲೇ ಸಿಗುತ್ತೆ ಹಳ್ಳಿಲಿರೋ ಹೆಣ್ಮಕ್ಕಳು ಆರಾಮಾಗಿ ಕೂತಿರ್ತೀರ ಫ್ರೀಯಾಗಿ ಸಮಯನ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಬುಟ್ಟಿನೊಂದು ಎಣದ್ರೆ ನಿಮಗೂ ನಿಮ್ಮ ಮನೇಲಿ ನಾನು ಎಣದೆ ಅಂತ ಎಲ್ಲರೂ ಹೇಳ್ಬೋದು ನಿಮ್ಮ ಮನೇಲಿ ನೀವು ಎಣ್ದಿದ್ದು ಅಂದರೆ ಇನ್ನೂ ಖುಷಿಯಾಗುತ್ತೆ ನಿಮಗೆ ನೋಡಿ ನೋಡೋಕ್ಕೆ ಎಷ್ಟು ದೊಡ್ಡದಾಗಿ ಕಾಣ್ತಿತ್ತು ಇವಾಗ ಅದು ಒಳ್ಳೆ ಎಣೆ ಥರ ಡಿಸೈನಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹೀಗೆ ಫುಲ್ ಎಣಿಬೇಕು ತುಂಬ ಉದ್ದಕ್ಕೂ ಏನು ಬೇಡ ಒಂದು ಬುಟ್ಟಿ ಕೈ ಇಡಿಸ್ಬೇಕು ಅಷ್ಟೆತ್ತರಕ್ಕೆ ಮಾತ್ರ ಇಲ್ಲಿಂದ ಒಂದು ಇಷ್ಟು ಎತ್ತರ ಆದರೆ ಸಾಕು ಪೈರಿಂದ ಎಲ್ಲ ಎಣಿತಾರೆ ಅದಕ್ಕೆಲ್ಲ ದುಡ್ಡು ಕೊಟ್ಟು ಅದು ಸಿಟಿಗೆ ಹೋಗಿ ತರಬೇಕು ಸಿಗಲ್ಲ ಕೆಲವರು ಹುಡುಕಿ ಹುಡುಕಿ ಸಾಕಾಗುತ್ತೆ ಅದೇ ಮನೆಯಲ್ಲಿ ತೋಟಕ್ಕೆ ಹೋದರೆ ಸಾಕು ವೇಸ್ಟಾಗಿ ಬಿದ್ದಿರುತ್ತೆ ಅಡಕೆ ಪಟ್ಟೆ ಅಲ್ಲೇ ಕೊಳೆತು ಗೊಬ್ಬರ ಆಗ್ತಿರುತ್ತೆ ಅದನ್ನೇನು ಮಾಡಬೇಕು ನಾವು ಅದನ್ನು ತೊಗೊಂಬಂದು ಈ ಥರ
ಬುಟ್ಟಿಗಳೆಣ್ದಿಟ್ಕೊಂಡ್ರೆ ಏನು ದೇವಸ್ಥಾನಕ್ಕೆ ಹೋಗೋಕ್ಕೆಲ್ಲ ಬಳಸಬಹುದು. ಇದು ಫುಲ್ ಎಲ್ಲ ಎಣ್ದಿದಾಯ್ತು. ನಂತರ ಲಾಸ್ಟ್ಗೆ ಇದನ್ನು ಇಲ್ಲಿ ಮಿಕ್ಕಿರೋ ಇದರೊಳಗಡೆ ತೋರಿಸಿದ್ರೆ ಇದು ಕಿತ್ಕೊಳ್ಳಲ್ಲ ಮತ್ತು ಬಳಕೆನೂ ಬರುತ್ತೆ. ನಂತರ ಇದನ್ನೆಲ್ಲ ಕಟ್ ಮಾಡಬೇಕು, ಸ್ವಲ್ಪ ಉದ್ದ ಬಿಟ್ಟು ಕಟ್ ಮಾಡಬೇಕು. ಇದನ್ನು ಹೀಗೆ ಕಟ್ ಮಾಡಿದಾದಮೇಲೆ ಈ ಥರ ಪೀಸ್ ಮಾಡಿಕೊಂಡು ಒಂದನ್ನು ಪಕ್ಕದ್ರಲ್ಲಿ ಇದರೊಳಗಡೆ ತೋರಿಸ್ಬೇಕು. ಹೋಗಲಿಲ್ಲ ಅಂದರೆ ಸ್ವಲ್ಪ ಕಟ್ಟರ್ ತಗೊಂಡು ಹಿಂಗೆ ಪ್ರೆಸ್ ಮಾಡಿ ಇದಕ್ಕೆ ಜಾಗ ಮಾಡಿ, ಅವಾಗ ಅದರೊಳಗಡೆ ಹೋಗುತ್ತೆ. ಈ ಅಡಿಕೆ ಬುಟ್ಟಿ ಒಂದು ಹಂತದಲ್ಲಿ ರೆಡಿ ಆಯಿತು. ಇದಕ್ಕೆ ನಾವು ಈ ಥರ ಇಟ್ಕೊಳ್ಳೋದಕ್ಕೆ ಒಂದು ಹ್ಯಾಂಡ್ಲ್ ಥರ ಹಾಕಬೇಕು. ಅದನ್ನು ಇದರಿಂದನೇ ಎಣ್ಕೋಬೇಕು. ಇದೊಂದು ಎರಡು ಸಿಗಿಸ್ಬಿಟ್ಟು ಆಮೇಲೆ ಎಣ್ಕೋಣ. ಇದಾದಮೇಲೆ ಇದು ಒಳಗಡೆ ಎಲ್ಲ ನಾವು ಸೇರಿಸ್ಕೊಂಡಿರ್ತೀವಲ್ಲ ಆ ಪೀಸ್ನೆಲ್ಲ ಈ ಥರ ಏನಾರು ಹಾಕಿದ್ರೆ ತಡೆಯುತ್ತೆ, ಅದಕ್ಕೆ ಇದನ್ನೆಲ್ಲ ಕಟ್ ಮಾಡ್ಕೋಬೇಕು. ನೋಡಿ, ಇದೆಲ್ಲ ಫಿನಿಶ್ ಆದಮೇಲೆ ಇದೆಲ್ಲ ಸಿಕ್ಸಿ ಫುಲ್ಲೆಲ್ಲ ಎಣ್ದಿದ್ದಾದಮೇಲೆ ಈ ಥರ ಕಾಣುತ್ತೆ. ಇದಕ್ಕೆ ನಾವು ಹ್ಯಾಂಡ್ಲ್ ಮಾಡೋಣ. ಈ ಥರ ಸ್ವಲ್ಪ ಗಟ್ಟಿ ಇರೋದನ್ನು ಮೂರು ತಗೊಂಡು ಜಡೆ ಎಣಿಯಕ್ಕೆ ಬರುತ್ತಲ್ವಾ, ಜಡೆ ಥರ ಎಣಿತಾ ಹೋಗೋಣ. ಇದರಿಂದ ಇದಕ್ಕೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಇದಕ್ಕೆ ಫಿಕ್ಸ್ ಮಾಡಬೇಕೀಗ. ಎರಡು ಕಡೆನೂ ಸಮ ಇರೋ ಕಡೆ ನೋಡಿಕೊಂಡು ಒಳಗಡೆಯಿಂದ ಒಂದು ಹೊರಗಡೆ ಬರೋ ಥರ ಈ ಥರ ಬರಬೇಕು, ಆ ಥರ ತೂರಿಸ್ಕೋಬೇಕು. ಈ ಬಂದಿರೋ ಒಂದೆಣೆನ ಇದು ಸುತ್ತಕೊಂಡು ಮತ್ತೆ ಪಕ್ಕಕ್ಕೋಬೇಕು. ಒಂದು ಒಳಗಡೆ ನಾಟ್ ಹಾಕಿದ್ರೆ ಗಟ್ಟಿಯಾಗಿರುತ್ತೆ, ಕಿತ್ಕೊಳ್ಳೋದು ಇಲ್ಲ. ಎರಡೂ ಕಡೆ ರೆಡಿ ಆಯಿತು. ಇಲ್ಲಿ ಸ್ವಲ್ಪ ವೇಸ್ಟ್ ಇರುತ್ತೆ, ಅದನ್ನು ಕಟ್ ಮಾಡಿಬಿಟ್ಟು ಅಡಿಕೆ ಪಟ್ಟೆ ಬುಟ್ಟಿ ರೆಡಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಅಡಿಕೆ ಪಟ್ಟೆಯಿಂದ ಬುಟ್ಟಿ ಮಾಡೋದನ್ನು ನೀವು ಸಹ ಈ ಥರ ಬುಟ್ಟಿಗಳನ್ನ ಮಾಡಿ ಅಡುಗೆ ಮನೆಯಲ್ಲಿ ತರಕಾರಿ ಹಾಕೊಳ್ಳೋದಕ್ಕೆ ಈ ಥರ ಎಲ್ಲ ಹಾಕೋದಕ್ಕೆಲ್ಲ ಬಳಸ್ಬೋದು, ಮತ್ತು ದೇವ್ರ ಮನೆಯಲ್ಲಿ ಹೂವುಗಳನ್ನು ತರೋದಕ್ಕೂ ಸಹ ಬಳಸ್ಬೋದು. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.